ಹೇಗಿದೆ ಶ್ರೇ ಈರುಳ್ಳಿ ಗೋಬಿ ಮಂಚೂರಿ ಚೆನ್ನಾಗುಂಟಾ ಅವಳು ತಿಂತಾ ಇದ್ದಾಳೆ ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್ ಹೇಗಿದ್ದಾನೆ ಶಿ ಚೆನ್ನಾಗುಂಟಾ ನೋಡಿ ಫ್ರೆಂಡ್ಸ್ ಸೂಪರ್ ಉಂಟು ಸೂಪರ್ ಆಗಿದೆ ಮಸ್ತ್ ಆಗಿದೆ ತಿಂತಾ ಇದ್ದಾರೆ ನೋಡಿ ಮಕ್ಕಳು ಈರುಳ್ಳಿದು ಮಸ್ತ್ ಆಗುತ್ತೆ ಗೋಬಿ ಮಂಚೂರಿ ನಾನು ಸ ಫಸ್ಟ್ ಟೈಮ್ ಮಾಡಿರೋದು ಈರುಳ್ಳಿದು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಗರಿ ಗರಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ತಿಂತೇವೆ ಫ್ರೆಂಡ್ಸ್ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ನನ್ನ ಮಗಳು ಎತ್ತಿಕೊಂಡು ಹೋದ್ಲು ಅವಳಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಆಗಿದೆ ನಾನು ಮಾಡಿಟ್ಟು 10 ರಿಂದ 15 ನಿಮಿಷ ಆಯ್ತು ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ನಾನು ದೇವರಿಗೆ ಪೂಜೆ ಮಾಡ್ತಾ ಇದ್ದೆ ಹೂ ಕೊಯ್ಯಬೇಕು ಅಂತ ಹೇಳಿ ಬಂದಿದ್ದೀನಿ ಇವತ್ತು ಗಿಡದಲ್ಲಿ ಹೂ ಆಗಿದೆ ಹೂ ದಾಶವಾಳ ಹೂ ಇಷ್ಟಾಗಿದೆ ಗಿಡ ಕಾಂತಲ್ಲ ಅಷ್ಟು ಚೆನ್ನಾಗಿ ಹೂ ಆಗಿದೆ ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಮಲ್ಲಿಗೆ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಮಲ್ಲಿಗೆ ಕೂಡ ಆಗ್ತಾ ಇದೆ ನೋಡಿ ಈಗ ನೋಡಿ ಈಚೆ ಸೈಡ್ ಈಚೆ ಸೈಡ್ ಮಲ್ಲಿಗೆನೂ ಅಷ್ಟೇ ಆಗಿದೆ ಚೆನ್ನಾಗಿ ನೋಡಿ ನಮ್ಮ ದಾಶವಾಳ ಗಿಡ ನೋಡಿದ್ರೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಷ್ಟಾಗಿದೆ ಹೂ ಫುಲ್ ಗಿಡ ತುಂಬ ಹೂ ಆಗಿಬಿಟ್ಟಿದೆ ಇವತ್ತು ಇನ್ನೂ ಅರಳಿಲ್ಲ ಅರಳತಾ ಇದೆ ನಿಧಾನಕ ಆರೂವರೆ ಆಗಿದೆ ಬೆಳಗಿನ ಜಾವ ಅಷ್ಟೇ ಹಾಗಾಗಿ ಇನ್ನು ಅರಳಬೇಕಷ್ಟೇ ಈ ಕಡೆ ರೆಡ್ ಇದೆ ಒಂದು ಮೂರು ಹೂ ರೆಡ್ ಆಗಿದೆ ನೋಡಿ ಮಿಕ್ಸ್ ನಟ್ಟಿದ್ದೀನಿ ಇದರೊಳಗಡೆ ರೆಡ್ಡು ಮತ್ತು ಯೆಲ್ಲೋ ಕಲರು ನೋಡಿ ಹೂ ನೋಡಿ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಚೆನ್ನಾಗಿದೆ ನೋಡಿ ಅದೇ ಹೂ ಕೊಯ್ಯಬೇಕು ದೇವ್ರಿಗೆ ಅಂಥೇಳಿ ಬಂದೆ ನೋಡಿದರೆ ಇಷ್ಟೊಂದು ಹೂ ಆಗಿಬಿಟ್ಟಿದೆ ಅದಕ್ಕೆ ವಿಡಿಯೋ ಮಾಡ್ಬೇಕಂಥೇಳಿ ಬಂದೆ ನೋಡಿ ನನಗಂತೂ ಖುಷಿನೋ ಖುಷಿ ಆಗಿ ಹೂ ನೋಡಿ ಮೊದಲೆಲ್ಲ ಒಂದು ಹೂ ಸಿಗ್ತಿರಲಿಲ್ಲ ನಮಗೆ ಪೂಜೆ ಮಾಡಲಿಕ್ಕೆ ಒಂದೊಂದು ದಿನ ಒಂದೊಂದು ಹೂನು ಸಿಕ್ಕಿಲ್ಲ ಆ ಥರ ಆಕಿತ್ತು ನೋಡಿ ಎಷ್ಟಾಗಿದೆ ಹೂ ಫ್ರೆಂಡ್ಸಿಗೆ ಈಗ ನಾನು ಪೂಜೆ ಮಾಡಿದ್ಮೇಲೆ ಅದು ಸಿಗ್ತೀನಿ ನೋಡಿ ಪೂಜೆ ಎಲ್ಲ ಮಾಡಿದ್ ನೋಡಿ ಈಗ ನಮ್ಮದು ಪೂಜೆ ಈ ಥರ ಮಾಡಿದೆ ನೋಡಿ ಹೂ ಅಂತೂ ಫುಲ್ ಆಗಕತ್ತೆ ಅಲ್ಲ ಫ್ರೆಂಡ್ಸ್ ಈಗೇನು ಗಿಡ ಫುಲ್ ಉಡಿಯೋ ಅಂದರೆ ಹೂ ಅಂದರೆ ಫುಲ್ ಆಗ್ತಾಯಿದೆ ಈಗ ಚೆನ್ನಾಗಿ ಅದಕ್ಕೆ ಹೂ ಜಾಸ್ತಿನೇ ಹರ್ಕೊಂಬಂದಿರ್ತೇವೆ ಮಲ್ಲಿಗೆ ಕೂಡ ಆಗ್ತಾಯಿದ್ದಾವಲ್ಲ ನೋಡಿ ಈ ಥರ ನಾವು ಪೂಜೆ ಮಾಡ್ತೇವೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಏನು ಮಾಡ್ತಿದ್ದೀಯಮ್ಮ ಆಲೂಗಡ್ಡೆ ಚಿಪ್ಸ್ ಮಾಡತ್ತೀನಿ ನೋಡಪ್ಪ ಅಕ್ಕ ಏನು ಮಾಡತ್ತಾಳೆ ಹಾಂ ನೋಡಿ ಫ್ರೆಂಡ್ಸ್ ನಾನೀಗ ಆಲೂಗಡ್ಡೆ ಚಿಪ್ಸ್ ಮಾಡತ್ತೀನಿ ಬಲಿಯಾಗ ಬೆಳಗ್ಗೆ ಮೊದಲು ಚಿಪ್ಸ್ ಮಾಡಿ ಇದನ್ನು ಮಾಡ್ಬೇಕಂತೇಳಿ ಬುಟ್ಟಿಯಾಗ ತುರ್ಕೊತಾ ಇದ್ದೀನಿ ಬುಟ್ಟಿಯಾಗ ಯಾಕೆ ತುರಿತಾ ಇದ್ದೀನಿ ಅಂದರೆ ಇವು ಚಿಪ್ಸ ಕಪ್ ಆಗಲ್ಲ ಅಂಥೇಳಿ ಅದಕ್ಕಾಗಿ ನೋಡಿ ಕ್ಲೀನ್ ಮಾಡಿ ತೊಳ್ಕೊಂಬಂದ್ರೂ ನೋಡಿ ತುರಿದ್ಬಳಕ ಎಷ್ಟು ಹೊಲಸು ಬಿಡ್ತೈತಿ ಹಾಗೆ ಇದು ಕುದಿಸ್ಲಿಕ್ಕೆ ಗ್ಯಾಸ್ ಮೇಲೆ ಆದರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಒಂದು 5 ಕೆಜಿದು ಮಾಡ್ತಾ ಇದ್ದೀನಿ ನೋಡಿ ಅದೇ ಆಲೂಗಡ್ಡೆ ತಂದಿದ್ನಲ್ಲ ಮೊನ್ನೆ ಅದ್ರದ್ದು ಮಾಡ್ತಾ ಇದ್ದೀನಿ ಹೋದ ವರ್ಷ ಮಾಡಿರಲಿಲ್ಲ ಅದಕ್ಕಾಗಿ ಈ ವರ್ಷ ಮಾಡಬೇಕಂಥೇಳಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನಮ್ಮ ಬೆಳಗ್ಗೆ ಎದ್ದ ಕೂಡಲೇ ಚಾ ಕುಡಿದು ಬಂದು ಇಟ್ಕೋ ಕೂತಿದ್ದೀವಿ ಎಲ್ಲರೂ ಇನ್ನು ಇದನ್ನು ಹಾಕಿದ ನಂತರ ಹೋಗ್ತೀವಿ ಫ್ರೆಂಡ್ಸ್ ನಿಮಗೆ ಮೇಲೆ ಹಾಕುವಾಗ ಸಿಗ್ತೆ ಫ್ರೆಂಡ್ಸ್ ಇಷ್ಟ ತನ ನಾನು ಚಿಪ್ಸ್ ಎಲ್ಲ ಕುದಿಸಿ ಎಲ್ಲ ಚಿಪ್ಸ್ ಮಾಡಿ ತುರಿದು ಕುದಿಸ್ಕೊಟ್ಟೆ ನೋಡಿ ನನ್ನ ಮಕ್ಕಳು ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ ಇಬ್ಬರು ಶ್ರೇಯ ಧನುಷ ಇಲ್ಲಿ ಹಾಕ್ತಾಯಿದ್ದಾರೆ ಇದು ಮೊನ್ನೆ ಸಂಡಿಗೆ ಇನ್ನೊಂದು ದಿನ ಫುಲ್ ಒಣಗಿಸ್ಬೇಕಂತೇಳಿ ಹಾಕಿದ್ದೇನೆ ಟೈರಸ್ ಮೇಲೆ ಇದು ಈರುಳ್ಳಿ ಸಂಡಿಗೆ ಅದು ವೈಟ್ ಸಂಡಿಗೆ ಅಕ್ಕಿದು ನೋಡಿ ಇಲ್ಲಿ ಕೂತು ಹಾಕ್ತಾ ಇದ್ದಾರೆ ಇಬ್ಬರು ಇವರು ಮುಖನ ಕಾಣಲ್ತು ಬಿಸಿಲಾಗಿ ಯಾವ ಕಡೆ ಸುತ್ತ ಹಾಕಿದ್ರು ಬರ್ತಾನೇ ಇಲ್ಲ ಸಾಕಾಗಿದೆ ಫ್ರೆಂಡ್ಸ್ ಅವ್ರಿಗೆ 8:30 ಆಗಿದೆ ಟೈಮ್ ಈಗ ಬೆಳಗ್ಗೆ ಬೇಗ ಬಂದೀವಿ ನಾವು ಹಾಕಲಿಕ್ಕೆ ಯಾಕಂದರೆ ಬಿಸಿಲಾದರೆ ತುಂಬಾ ಕಷ್ಟ ಆಗುತ್ತೆ ಅಂಥೇಳಿ ಟೈರಸ್ ಮೇಲೆ ಕೂತು ಹಾಕಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಅದಕ್ಕಾಗಿ ನೋಡಿ ಈಗ
ಇಷ್ಟು ಹಪ್ಪಳ ಹಾಕಿದೀವಿ ಒಂದು 5 ಕೆಜಿ ತಂದಿದ್ದೆ ಆಲೂಗಡ್ಡೆ ಚಿಪ್ಸ್ ನೋಡಿ ಇದಿಷ್ಟು ಹಾಕಿದ್ದೀನಿ ಚೆನ್ನಾಗಿ ಆಗಿವಲ್ಲ ಚಿಪ್ಸ್ ಮಸ್ತಾಗಿ ಮತ್ತೆ ನೋಡಬೇಕು ಎಣ್ಣೆಯಲ್ಲಿ ಕದ್ದ ನಂತರ ಒಣಗಿದ ನಂತರ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಸೋ ಈಗ ಆಯ್ದವೇನು ತಂಗಿ ಇನ್ನು ಉಂಟಾ ಹಾಂ ಇದೊಂದಿಷ್ಟು ಅದ ನೋಡಿ ಬುಟ್ಟೆಯಲ್ಲಿರುವಂಥದ್ದು ಆಯಿತು ಹೋಗ್ತೆ ಎಷ್ಟು ಕವರ್ಗಳು ತಂದಿದ್ರು ಸಾಲ್ತಾವೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಎಲ್ಲರಿಗೂ ಸಾಕಾಗಿದೆ ಬಿಸಿಲಾಗಿ ಅವ್ರು ತುಂಬ ಹೊತ್ತಾಯ್ತು ಗೊತ್ತು ಆಗ 7 ಕಾಲಕ್ಕೆ ಕೂತಾರ ಅವರು 8:30 ಅಂದರೆ 1:30 ಗಂಟೆ ಆಯ್ತು ಅಂತ ಕೂತ್ಕೊಂಡು ಅವ್ರು ಸಾಕಾಗಿದೆ ಅವ್ರಿಗೆ ನಾನು ಅಲ್ಲಿ ಎಲ್ಲ ಕುದಿಸಿ ಕೊಡಬೇಕಲ್ಲ ನಾನು ಮಾಡಿದೆ ಅವ್ರು ಇದನ್ನು ಮಾಡಿದ್ರು ನೋಡಿ ಅಕ್ಕ ತಮ್ಮ ಸೇರಿಕೊಂಡು ಆಯ್ತಾ ಫ್ರೆಂಡ್ಸ್ ಅಲ್ಲ ನೋಡಿ ದೇವಸ್ಥಾನ ಕಂಟೇ ಫ್ರೆಂಡ್ಸ್ ಈಗ ಬಿಸಿಲಂತ ಸಿಕ್ಕಾಪಟ್ಟೆ ಇದೆ ಇಷ್ಟೋ ತನ ಬರೀ ಕೆಲಸನೇ ಆಗೋಯ್ತು ಫುಲ್ ಕೆಲಸ ಇತ್ತು ಇವತ್ತು ಬಂಡೆ ಬಟ್ಟೆ ಅಂತ ನೋಡಿ 4 ತಂತಿ ಮುಗಿದಾವ ಅಷ್ಟು ಬಟ್ಟೆ ತೊಳೆದು ಹಾಕೀನಿ ಇವತ್ತು 2-3 ತಾಸು ಬಟ್ಟೆ ತೊಳೆಯೋದಾಗಿದೆ ಇನ್ನೂ ಇದೆ ಧನುಷನ್ ಬಟ್ಟೆಗಳು ಈಗ ಹಂಟೆ ಶ್ರೇಯಾ ಬೀಗ ಹಾಕೊಂಡ್ರೆ ಆತಾಳ ಫ್ರೆಂಡ್ಸ ಯಜಮಾನರು ಡ್ರೈವಿಂಗ್ ಹೋಗ್ಯಾರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಏನೂ ಹೇಳಿಲ್ಲ ನಾವು ಮಾತ್ರ ಹೊಂಟಿವಿ ಧನುಷ್ ಬಾ ಶ್ರೇಯಾ ಶ್ರೇಯಾನೂ ಇದ್ದಾಳಲ್ಲ ಇವತ್ತು ಅಟ್ರಕ್ಕೂ ಹೊಂಟಿವಿ ನೋಡಿ ದೇವಸ್ಥಾನಕ್ಕೆ ಅಂಬಲ್ಪಡೆ ದೇವಸ್ಥಾನಕ್ಕೆ ನೋಡಿ ಶ್ರೇಯಾನು ಬಂದ್ಲು ಈಗ ಹೋಗಿ ಬರ್ತೀವಿ ಫ್ರೆಂಡ್ಸ್ ಶ್ರೇಯಾ ಧನುಷ ಮ್ಯಾಚಿಂಗ್ ಮ್ಯಾಚಿಂಗ್ ಅಯ್ಯಾರ ಅಲ್ಲ ಶ್ರೇಯಾ ಬಿಸಿಲಾಗಿ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಸೇಮ್ ಕಲರ್ ಇದೆ ಇಬ್ಬರದು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಸಿಲಾಗ ಸರಿಯಾಗಿ ಏನೂ ಆಗ್ತಾಯಿಲ್ಲ ಹೋಗಿ ಬರ್ತೇವೆ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಮೊದಲಿಗೆ ಫ್ರೆಂಡ್ಸ್ ನಾನು ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಉಪ್ಪಿನಕಾಯಿ ಇದು ಹಸಿ ಮಾವಿನಕಾಯಿ ಸ್ವಲ್ಪ ಕಲರ್ ಬಂದಿದೆ ಇದು ಹಸಿ ಮಾವಿನಕಾಯಿ ಚೆನ್ನಾಗಿದೆ ಹಸಿ ಮಾವಿನಕಾಯಿ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ 1/4 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು 1/4 ಟೇಬಲ್ಸ್ಪೂನ್ನಷ್ಟು ಸಾಸಿವೆ ಅಚ್ಚ ಖಾರದ ಪುಡಿ ಕರಿಬೇವು ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಇಷ್ಟಿದ್ರೆ ನಾವೀಗ ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಇದನ್ನಿಟ್ಟಿದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀನಿ ಮತ್ತು ಜೀರಿಗೆ ಇಷ್ಟನ್ನು ನಾನೀಗ ಹಾಗೆ ಫ್ರೈ ಮಾಡ್ಕೋತೀನಿ ಇದಕ್ಕೆ ಎಣ್ಣೆ ಅದು ಏನು ಬೇಕಾಗಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಡೋಣ ಫ್ರೆಂಡ್ಸ್ ನೋಡಿ ಈ ತರ ಇದನ್ನ ಸ್ವಲ್ಪ ಸ್ಲೋ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಚಟ್ಪಟ್ ಅನ್ನೋವಾಗ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಇದಕ್ಕೆ ತಕ್ಕೊಂಡ್ಬಿಡ್ತೀನಿ ನೋಡಿ ಇನ್ನೆಲ್ಲ ಆರಬೇಕು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಹುರಿದಿಟ್ಟಿದ್ನೆಲ್ಲ ಅದನ್ನೀಗ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಲಿಕ್ಕೆ ಜಾಸ್ತಿ ಏನಿಲ್ಲ ಸ್ವಲ್ಪ ಇತ್ತಲ್ಲ ಕೈಯಿಂದ ಕಲ್ ಮೇಲೆ ಕುಟ್ಟಿದ್ದೇನೆ ಇಲ್ಲಿ ಮಾವಿನಕಾಯಿಗೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತೀನಿ ನೀವು ನೋಡ್ಕೊಂಡು ಹಾಕೋಬೋದು ಎಷ್ಟು ನಿಮಗೆ ಬೇಕನ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ ಮತ್ತು ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ನೋಡಿ ಇದಷ್ಟು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಪುಡಿನ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಅರಿಶಿನ ಹುಡಿ ಕೂಡ ಸೇರಿಸ್ತೀನಿ ನೋಡಿ ಇದಕ್ಕೆ ಒಗ್ಗರಣೆ ಕೊಡೋಣ ಈಗ ನೋಡಿ ನಾನು ಒಗ್ಗರಣೆದು ಇದು ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಇಟ್ಕೊಂಡು ತಿನ್ನಬೇಕಾಗತ್ತೆ ಬೇಗ ಹಾಳಾಗಬಾರ್ದಲ್ಲ ಅದಕ್ಕಾಗಿ ಸ್ವಲ್ಪ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಅದು ಕಾಯಿಲಿ ಚೆನ್ನಾಗಿ ನೋಡಿ ಅದು ಕಾದಿದೆ ಅದಕ್ಕೆ ನಾನು ಇಟ್ಕೊಂಡಿರೋಂಥ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೀನಿ ಸಾಸಿವೆ ಕೂಡ ಹಾಕ್ತೇನೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತೀನಿ ನೋಡಿ ಮತ್ತು ಬೆಳ್ಳುಳ್ಳಿ ಇದು ಕುಟ್ಟಿಟ್ಟು ಆವಾಗಲೇ ನಿಮಗೆ ಹೆಸರು ತೋರಿಸಿದ್ನೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ಪೂನಿಂದ ಈ ಥರ ಮಾಡ್ಕೋಣ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಹಾಕಿ ಮಾಡಿದರೆ ಮಸ್ತಾಗಿರುತ್ತೆ ಇದು ಆ ಸೈಡ್ ಡಿಶ್ ಆಗುತ್ತೆ ಅನ್ನಕ್ಕೆಲ್ಲ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು ನಾವು ಇದನ್ನು ಚೆನ್ನಾಗಿರುತ್ತೆ ನೋಡಿ ಸ್ಲೋ ಉರಿಯಲ್ಲಿ ಒಗ್ಗರಣೆ ಹಾಕಿದರೆ ಆಯಿತು ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ
ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಾನು ಮಾಡ್ತಾ ಇರೋದು ಸಿಂಪಲ್ಲಾಗಿ, ಇನ್ನೊಂದು ತೋರಿಸ್ತೇನೆ ನಿಮಗೆ ಯಾವಾಗಾದರೂ ಒಂದು ವರ್ಷದವರೆಗೂ ಮಾವಿನ ಹಣ್ಣಿಂದು ಉಪ್ಪಿನಕಾಯಿ ಇಟ್ಕೊಂಡು ತಿನ್ನಲಿಕ್ಕೆ ಬರುವಂಥದ್ದು. ಫ್ರೆಂಡ್ಸ್ ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ, ಒಗ್ಗರಣೆ ಮಾಡಿಟ್ಟಿರೋದು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ಎಲ್ಲವನ್ನು. ಈಗ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ, ಸೈಡ್ ನಾವು ತಿನ್ಬೋದು ಮಾಡಿಕೊಂಡು, ಅನ್ನಕ್ಕೆ ಅಂತೂ ಚೆನ್ನಾಗಿರುತ್ತೆ ಇದು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ, ಎಲ್ಲವನ್ನು ಉಪಕಾರ ಹೊಂದೋ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದು ಒಂದು 3-4 ದಿನದವರೆಗೆ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಹೊರಟ್ರಿ ಇವರು ಯಜಮಾನ್ರ ಚಾ ಕುಡಿದು ನೋಡಿ. ಇಲ್ಲಿ ಧನುಷ ನಾನು ಕಸ ತಂದಿಟ್ಟಿದ್ನಿ, ಸಡನ್ಲಿ ತಂದು ಇಲ್ಲಿ ಹಚ್ಚಿಬಿಟ್ಟ. ಫ್ರೆಂಡ್ಸ್ ಏನು ಮಾಡೋದು ನೋಡಿ, ಇಲ್ಲೆಲ್ಲ ಒಣಗಿದ ಹುಲ್ಲಿತ್ತಲ್ಲ, ಒಮ್ಮಿಗ್ಲೆ ಹತ್ತಿ ಬಿಡ್ತು ಫ್ರೆಂಡ್ಸ್. ಹಾಂ ಬಂದಮ್ಮ, ಒಮ್ಮಿಗ್ಲೆ ಹತ್ತಿ ಬಿಡ್ತು ಫ್ರೆಂಡ್ಸ್, ತುಂಬ ಹೆದರಿಕೆ ಆಗಿಬಿಡ್ತು. ಇಲ್ಲಿ ನೋಡಿ ಪೈಪ್ ಮತ್ತು ಹಾಕಿ ನೀರು ಹೊಡೆದ್ಬಿಟ್ಟಿವೆ ಆ ಕಡೆಯೆಲ್ಲ. ಈ ಕಡೆ ಎಲ್ಲ ಒಣಗಿದೆಯಲ್ಲ ಹುಲ್ಲು, ಹೋಗಿಬಿಟ್ರೆ ಕಷ್ಟ. ಅವ್ನು ನೋಡಿ ಆಟಾಡ್ತಾ ಹಚ್ಚಿಬಿಟ್ಟ. ಅದು ಕಸ ಇತ್ತು ಸ್ವಲ್ಪ ಒಳಗಡೆ, ಅದು ಹಚ್ಬೇಕತ್ ನಾ ತಂದಿದ್ನೆಲ್ಲ, ಅವನಿಗೆ ಹಚ್ಚೋದಂದ್ರೆ ಇಷ್ಟ, ಹಚ್ಚಿಬಿಟ್ಟ ನೋಡು. ಕಾರ್ಬಾರ್ ಮಾಡಿಬಿಟ್ಟ ನೋಡಿ, ಫಸ್ಟ್ ಟೈಮ್ ಹೇಳಿದರೆ ಕೇಳೋದಿಲ್ಲ, ಭಾಳ ಕಾರ್ಬಾರ್ ಮಾಡ್ತಾನೆ ನೋಡಿ ಅವನಿಗೆ ಒಬ್ಬಿಗೆ ನೋಡೋದು ನೋಡಿ. ಈಗೂ ಮಾಡತ್ತಾನೆ, ಇಲ್ಲೇ ಹಚ್ಚದ್ ತಂದಿಲ್ಲಿ ಈ ಹುಲ್ಲಿಗೆ ಹಚ್ಚು ಸ್ವಲ್ಪ ಈಗ. ಹ್ಞೂ ಎತ್ತಿಡ, ಅಯ್ಯೋ ಹಚ್ಕೊಂಬ ಆ ಬಳೆ ಎಲಿನ ತೊಗೊಂಬ, ಬಳೆ ಎಲಿ ತೊಗೊಂಬ. ಈ ಕಡೆ ನೀರು ಹಾಕಿನ ಈಗ ಹತ್ತೋದಿಲ್ಲ, ಹಸಿ ಐತಿ ಈ ಕಡೆದೆಲ್ಲ. ಈಗ ಅದನ್ನ ಒಯ್ಬೇಡ, ಆ ಬಳೆ ಎಲಿ ತೊಗೊಂಬ, ಅದನ್ನ ಬಳೆ ಎಲಿ ತೊಗೊಂಬ ಅದನ್ನು. ಹಾಂ ಅದನ್ನ ತೊಗೊಂಬ ಈ ಕಡೆ ನೋಡಿ. ಮತ್ತು ಪೈಪ್ ಹಿಡ್ದು ಆ ಕಡೆ ಎಲ್ಲ ಫುಲ್ಲು ನೀರು ಹಾಕಿಬಿಟ್ನಿ, ಆ ಕಡೆ ಹೋಗೋದಿಲ್ಲ, ಏನು ಹೆದರಿಕೆ ಆಯ್ತು ನನಗೂ ಸ್ವಲ್ಪ. ಅದಕ್ಕೆ ನಾವು ಹಚ್ಲಿಕ್ಕೆ ಹೋಗೋದಿಲ್ಲ ಈ ಥರ, ಎಲ್ಲೆಲ್ಲೇ ಇದನ್ನು ಮಾಡಿದರೆ ಇದಾಗಿಬಿಡ್ತೈತೆ, ಅದು ಎಲ್ಲ ಕಡೆ ಹತ್ತಿಬಿಡ್ತೀವಿ. ಈಗ ಬ್ಯಾಸಿಗೆ ಎಲ್ಲ ಫ್ರೆಂಡ್ಸ್ ಒಣಗಿದ್ದು ಹೋಗಿಬಿಡ್ತದೆ ನೋಡಿ. ಒಂದು ಚೂರು ಹಚ್ಚಿದ್ರೆ ಸಾಕು, ಎಲ್ಲ ಕಡೆ ಹತ್ತಿಬಿಡ್ತೈತೆ ಫ್ರೆಂಡ್ಸ್. ಇವತ್ತು ಹೂ ಹಾಕೋದಿಲ್ಲ ನೋಡಿ, ಮಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿದ್ದಾವೆ, ಇಲ್ಲಿ ಇಲ್ಲಿ ಅಲ್ಲಿದೆ. ಹೂ ಕೊಯ್ಲಿಕ್ಕೆ ಟೈಮ್ ಇಲ್ಲ ಇವತ್ತು, ಇವತ್ತೇನೂ ಗೊತ್ತಿಲ್ಲ ಫ್ರೆಂಡ್ಸ್, ಟೈಮೇ ಇಲ್ಲ ಇವತ್ತು, ಟೈಮ್ ಸಾಕಾಗಲಿಲ್ಲ. ಬಿಡೋ ಅಲ್ಲಕ್ಕ, ಇದು ಕಣ್ಣಾಗ ಹೊಯ್ಗೆ ಬರಕೈತನ. ಈ ಥರ ಆಟ ಆಡಬೇಕು ನೋಡಿ ಫ್ರೆಂಡ್ಸ್ ಇವನಿಗೆ. ಅದಕ್ಕೆ ಅವ್ನು ಹಾಸ್ಟೆಲ್ನಾಗ ಇಟ್ಟದ್ದು ನಾವು, ಓದ್ ಭಾಳ ಪುಂಡು ಪೋಕ್ರಿ ನನ್ನ ಮಗ ಇವಬ್ಬ ಅಲ್ಲ. ಇರಲಿ ಎಷ್ಟಾಗುತ್ತೆ ಆಗಲಿ ಫ್ರೆಂಡ್ಸ. ಇಲ್ಲಿ ಶ್ರೇಯ ಚಾ ಮಾಡಿಟ್ಟಳು ಧನುಷನಿಗೆ ನನಗೆ, ಬಾ ಧನುಷ ನೋಡಿ ಚಾ, ಚಾ ಬಂದಿದೆ, ಚಾ ಕುಡಿತೇನೆ ಫ್ರೆಂಡ್ಸ್. ನೋಡಿ ನನ್ನ ಮಗ ಎಲ್ಲ ಸಂಡಿಗೆ ತೆಗಿಯಾಕತ್ತೇನು ಫ್ರೆಂಡ್ಸ್, ಅವನು ಇಲ್ಲಿ ತೆಗಿಲಿ. ನಾನು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಅದಾವೆ, ಇವಷ್ಟೆಲ್ಲ ತಗೊಂಬರ್ಲಿ, ತಗೊಂಬರ್ರಪ್ಪ ನೀ ಅಕ್ಕನ ಕಳಿಸ್ತೀನಿ ಈಗ ಆಯ್ತಾ. ಇಲ್ಲಿ ಒಂದು ಸ್ವಲ್ಪ ತೊಗೊಂಡು ನಾವು ಹೊಂಟೀನಿ ಫ್ರೆಂಡ್ಸ್, ಈಗ ಸ್ವಲ್ಪ ಕೆಲಸ ಐತೆ ನಂದ, ಹೋಗಿ ಬರ್ತೀನಿ ನೋಡಿ. ಸಾಯಂಕಾಲ ಸ್ವಲ್ಪ ಕೆಲಸ ಇತ್ತು, ಪೇಟೆಗೆಲ್ಲ ಹೋಗಿದ್ದೀನಿ. ಸೋಪ್ ಇರಲಿಲ್ಲ ಫ್ರೆಂಡ್ಸ್, ಮೆಡಿ ಮಿಕ್ಸು ಧನುಷ ಮತ್ತು ಅವ್ರ ಪಪ್ಪ ಇದನ್ನೇ ಹಚ್ಚೋದು. ಇದು 10 ರೂಪಾಯಿಗೆ ಒಂದು ಚಿಕ್ಕದು, ದೊಡ್ಡದಂದರೆ ತುಂಬ ದಿನ ಆಗುತ್ತೆ ಅಂತೇಳಿ ಅಷ್ಟೇ ಇಲ್ಲ. ಇದು ಆದರೆ ಒಂದು ವಾರ ಬರುತ್ತೆ ಅವರಿಗೆ ಸರಿಯಾಗುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಬೆಲ್ಲ, ಇದು ಚಾ ಮಾಡುವ ಬೆಲ್ಲ ನೋಡಿ. ಇದು ಯಾವುದು ಆರ್ಗ್ಯಾನಿಕ್ ಬೆಲ್ಲ ಏನು ಹೇಳ್ತಾರೆ ಅದು. ಇದು ಚಾ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಕೂಡ ತೊಗೊಂಡಿವಿ, ಸ್ವಲ್ಪ ತರಕಾರಿ ಸೊಪ್ಪು ತಂದೆ. ಏನಪ್ಪ ಅಂದರೆ ಇದು ಹರವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಪಾಲಕ್ಕು ಹರವೆ ಎರಡು ತಂದಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಕೂಡ ತಂದಿವಿ. ಈರುಳ್ಳಿ ಅಂದರೆ ನಾನು 2 ಕೆಜಿ ತೊಗೋಬೇಕಂತ ಹೋಗಿದ್ದೆ, ಅಲ್ಲಿ 2 ಕೆಜಿ ಕೊಡಲ್ಲ ಅಂದರು ಅವರು, ಅದು ಹೋಲ್ಸೇಲಲ್ಲಿ 2 ಕೆಜಿ ಕೊಡಲ್ಲ, 5 ಕೆಜಿ ಮೇಲೆ ತೊಗೋಬೇಕಂದ್ರು. 5 ಕೆಜಿ ತೊಗೊಂಡು 26 ರೂಪಾಯಿ ಕೆಜಿ ಅಂತ ನೋಡಿ ಈರುಳ್ಳಿ. ಮತ್ತು ಇಲ್ಲಿ ಇನ್ನೊಂದು ತೊಗೊಂಡೆ ನಾನು ಜಾಸ್ತಿ. ಇನ್ನೊಂದು ಏನಪ್ಪ ಅಂದರೆ ಎಲ್ಲಿಟ್ರೆ ಇದ್ರ ಶಿಗೋತ್ಮ ಇದು ನೋಡಿ ಆಲೂಗಡ್ಡೆ. ಈಗ ಬೇಸಿಗೆ ಬಂತಲ್ಲ ಫ್ರೆಂಡ್ಸ್, ಚಿಪ್ಸ್ ಮಾಡಲಿಕ್ಕೆ ಆಲೂಗಡ್ಡೆ ಚಿಪ್ಸು ಒಳ್ಳೇದಾಗುತ್ತಲ್ಲ, ಮಾಡಿಟ್ರೆ ಒಂದು ವರ್ಷದವರೆಗೂ ಹಾಳಾಗಲ್ಲ ಅಂತೇಳಿ
ಆಲೂಗಡ್ಡೆ ಚಿಪ್ಸ್ ಮಾಡ್ಲಿಕ್ಕೆ ಒಂದು 5 ಕೆಜಿ ಆಲೂಗಡ್ಡೆ ತಗೊಂಡಿದ್ದೀನಿ 5 ಕೆಜಿ ಅಂದ್ರೆ 1 ಕೆಜಿ ಅಷ್ಟು ನಮಗೆ ಪದಾರ್ಥಕ್ಕೆಲ್ಲ ಬೇಕಾಗುತ್ತೆ ಇಡ್ತೇನೆ ಒಂದು 4 ಕೆಜಿ ದು ಚಿಪ್ಸ್ ಹಾಕಬೇಕು ಅಂತ ಹೇಳಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಏನು ಅಂತ ಹೇಳಿ ಎಲ್ಲರೂ ನೋಡಿ ನೋಡುವಾಗ ಗೊತ್ತಾಗಿರಬಹುದು ಭಾರತ ಅಕ್ಕಿ ನಾವು ಫಸ್ಟ್ ಟೈಮ್ ಭಾರತ ಅಕ್ಕಿ ತಂದಿನಿ ಹೇಗೆ ಆಗುತ್ತೆ ಅಂತ ನೋಡಬೇಕು ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ಸಹ ನೋಡಿಲ್ಲ ಓಪನ್ ಮಾಡಿದ ಮೇಲೆ ತೋರಿಸ್ತೀನಿ 29 ರೂಪಾಯಿ ಕೆಜಿ ಅಂತೆ 10 ಕೆಜಿ ಪ್ಯಾಕೆಟ್ ಅದಾಯ 5 ಕೆಜಿ ದ ಇಲ್ಲ ಅಂತೆ 10 ಕೆಜಿ ದ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಇದೊಂದು ಅಲ್ಲಿ ತಗೊಂಡಿ ಇದೆರಡು ಹೋಲ್ಸೇಲ್ ಅಲ್ಲಿ ತಗೊಂಡಿದ್ದೆ ಹೋಲ್ಸೇಲ್ ಅಲ್ಲಿ ಚೀಪ್ ರೇಟ್ ಸಿಗುತ್ತಲ್ಲ ಒಳ್ಳೇದು ಅಂತ ಹೇಳಿ ಅಲ್ಲಿ ಫಸ್ಟ್ ಟೈಮ್ ತಂದದ್ದು ಹೋಲ್ಸೇಲ್ ಅಲ್ಲಿ ಸ್ವಲ್ಪ ಇದಷ್ಟು ಸಾಮಾನು ಇಷ್ಟು ತಗೊಂಡು ಇನ್ನೊಂದು ಏನೋ ತಗೊಂಡಿ ಇಲ್ಲಿ ಪೇಟೆ ಹೋಗಿ ಏನೇನು ನೆನಪಿಲ್ಲ ಏನೋ ತಗೊಂಡಿ ನೆನಪಿಲ್ಲ ನೋಡಿ ಯಾವ ಹೋಯ್ತು ಹಾಂ ಇವ ಧನುಷ್ ಬಂದಿದ್ದಾನಲ್ಲ ಫ್ರೂಟ್ಸ್ ಸ್ವಲ್ಪ ಅವನಿಗೆ ಫ್ರೂಟ್ಸ್ ಅದು ತಗೊಂಡು ಬಂದೀವಿ ಇಷ್ಟ ತಗೊಂಡಿದ್ದೀನಿ ಸಾಯಂಕಾಲ ಹೋಗಿ ಈರುಳ್ಳಿ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಆದರೆ ಕಮ್ಮಿನೇ ಆಗಿಲ್ಲ ಫ್ರೆಂಡ್ಸ್ 30 ರೂಪಾಯಿ ಕೆ ಜಿ ಹೇಳ್ತಾರೆ ನೋಡಿ ಈರುಳ್ಳಿ ಮತ್ತು ಆಲೂಗಡ್ಡೆ ಸೇಮ್ ರೇಟ್ ಎರಡು ನಾವು ಹೋಲ್ಸೇಲಲ್ಲಿ ತೊಗೊಂಡಿರೋದ್ರಿಂದ 26 ರೂಪಾಯಿ ಕೆ ಜಿ ಹೇಳ್ತಾರೆ ಎರಡು ಅದು 26 ಇದು 26 ಇಷ್ಟು ತೊಗೊಂಡ್ಬಂದು ನೋಡಿ ನೋಡಿ ಹೇಗೆ ಈರುಳ್ಳಿ ರೇಟ್ ನಿಮ್ಮ ಕಡೆ ಹೇಗಿದೆ ಇಲ್ಲಿ ಉಡುಪಿಯಲ್ಲಿ ಎಷ್ಟಿದೆ ರೇಟು ನಿಮ್ಮ ಕಡೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರು ನೋಡಿ ಇಲ್ಲಿ ನನ್ನ ಮಗ ಪೇಪರ್ ಓದತ್ತಾನ ದ್ರಾಕ್ಷಿ ಅಂತ ತಿನ್ಕೋತ ಫ್ರೆಂಡ್ಸ ಇಲ್ಲಿ ಇವತ್ತು ಸ್ಪೆಷಲ್ ಏನು ಮಾಡಿದ್ದೀವಿ ಅಂದರೆ ಈರುಳ್ಳಿ ಗೋಬಿ ಮಂಚೂರಿ ನೋಡಿ ಈರುಳ್ಳಿದು ಗೋಬಿ ಮಂಚೂರಿ ಏನು ಮಾಡಿ ಹೊರಗಡೆ ಬ್ಯಾನ್ ಆಗೈತೆ ಅಲ್ರಿಗ ಕೊಡತ್ತಾರ ಹೊರಗೆ ಏನೋ ಬ್ಯಾನ್ ಅಂತ ಹೇಳ್ಯಾರಪ್ಪ ಮಾಡಿ ಟಿ ವ್ಯಾಗ ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈರುಳ್ಳಿ ಗೋಬಿ ಮಂಚೂರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಮಸ್ತಾಗಿ ಬಂದಿದೆ ನೋಡಿ ಇಲ್ಲಿ ಹಾಕಿ ಕೊಡ್ತೀನಿ ನಾನು ಇದಕ್ಕೆ ಸೋಯಾ ಸಾಸು ಟೊಮೆಟೊ ಸಾಸ್ ಹಾಕಿನಿ ಯಾವ ಸಾಸ್ ರೆಡಿ ಮಾಡಿದ್ದಿಲ್ಲ ಮನೆಯಲ್ಲಿ ಇರುವಂಥ ಪದಾರ್ಥದಿಂದನೇ ಮಾಡಿರೋದು ನಿಮಗೆ ಕಾಣ್ತಿರ್ಬೋದು ನೋಡಿ ರೂಪಾಯಿ ನೋಡಿ ಲೈಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದವ ಗೊತ್ತಾಕೊಂಡು ಈರುಳ್ಳಿ ಗೋಬಿ ಮಂಚೂರಿ ವಿಡಿಯೋ ಹಾಕ್ತೇನೆ ಇದ್ರದ್ದೇ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಸೂಪರಾಗಿದೆ ಗೋಬಿ ಮಂಚೂರಿ ಮಾತ್ರ ಚೆನ್ನಾಗಿ ಬಂದಿದೆ ಹೇಗೆ ಶ್ರೇ ಈರುಳ್ಳಿ ಗೋಬಿ ಮಂಚೂರಿ ಚೆನ್ನಾಗಿ ಉಂಟಾ ಅವಳು ತಿಂತಾ ಇದ್ದಾಳೆ ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್ ಹೇಗೆ ಧನುಷಿ ಚೆನ್ನಾಗಿ ಉಂಟಾ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಮಸ್ತಾಗಿದೆ ತಿಂತ ಇದ್ದಾರೆ ನೋಡಿ ಮಕ್ಕಳು ಈರುಳ್ಳಿದು ಮಸ್ತಾಗುತ್ತೆ ಗೋಬಿ ಮಂಚೂರಿ ನಾನು ಸಹ ಫಸ್ಟ್ ಟೈಮ್ ಮಾಡಿರೋದು ಈರುಳ್ಳಿದು ತುಂಬ ಚೆನ್ನಾಗಿದೆ ನೋಡಿ ತುಂಬ ಗರಿ ಗರಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ತಿಂತೇವೆ ಫ್ರೆಂಡ್ಸ್